ಸಖಿ ಅಂದರೆ ಎಲ್ಲರಿಗೂ ಗೆಳತಿ ಇರ್ತಾರ, ಕಾಲೇಜ್ ಮಕ್ಕಳಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆಲ್ಲ ಹಾಕಂತಾರ, ಮತ್ತು ಮಹಿಳೆಯರಿಗೆಲ್ಲ ಗೆಳತಿ ಇರ್ತಾರ, ಅವ್ರಿಗೆ ಸ್ಪಂದಿಸುವಂಥದ್ದೇ ಸಖಿ ಅನ್ನೋದು ಅರ್ಥ. ಇಲಾಖೆಗಳಲ್ಲಿ ಏನೇನು ಸೌಲಭ್ಯ ಬರ್ತದೆ ಇದನ್ನು ಹಳ್ಳಿ ಭೇಟಿ ಮಾಡಿ ಜನಗಳಿಗೆ ತಿಳಿಸೋ ಥರದ್ದು, ಮತ್ತು ಏನೇ ಒಂದು ಸೌಲಭ್ಯ ಆದರೂ ಜನರು ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಕೆಲ್ಸಕ್ಕೆ ಸೇರೋಕ್ಕಿಂತ ಮುಂಚೆ ನಾನು ಎಲ್ಲೂ ಓದೋಳಲ್ಲ, ಯಾವ್ದಾದ್ರು ಒಂದು ಇಲಾಖೆಗೆ ಹೋಗ್ಬೇಕು, ಯಾರನ್ನಾರು ಮಾತಾಡಿಸ್ಬೇಕು, ಜನದ ಗುಂಪಲ್ಲಿ ನಾನು ಮುಂದೆ ಹೋಗ್ಬೇಕು ಅಂದರೆ ಧೈರ್ಯ ಇರಲಿಲ್ಲ, ಹಿಂಜರಿತಿದೆ. ಇವಾಗ 4 ಜನ ಅಲ್ಲ 10 ಜನ ಇದ್ರೂ ಮಾತಾಡ್ಸ ಅಷ್ಟು ಧೈರ್ಯ ಬಂದೈತೆ. ರಾಧಾ ಅಂದರೆ ರಾಮಯ್ಯನ ಮಗಳೇನೋ ಅಂತ ಅಂದ್ಕೊಂಡಿದ್ರು, ಈಗ ಅಂದರೆ ರಾಧಾ ಅಂದರೆ ನಮ್ಮ ಹಳ್ಳಿಗಾಗಿರ್ಬೋದು, ನಮ್ಮ ಔಟ್ರೀಚ್ ಹಳ್ಳಿಗಾಗಿರ್ಬೋದು, ರಾಧಾ ಅಂದರೆ ಹಿಂಗೆ ಮಾಹಿತಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ, ಇಂತಿಂಥ ವಿಚಾರಗಳನ್ನ ನಮಗೆ ತಿಳಿಸ್ತಾರೆ, ಇಂಥ ವಿಚಾರಕ್ಕೆ ಇವ್ರ ಕಡೆಯಿಂದ ನಮಗೆ ಸಲಹೆಗಳು ಸಿಗ್ತದೆ ಅನ್ನೋಷ್ಟಕ್ಕೆ ಗುರುತಿಸ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಫಸ್ಟು ನಂಬಿಕೆ ಇರಲಿಲ್ಲ ಹೊರಗಡೆ ಕಳಿಸೋಕ್ಕೂ ಕೂಡ ಅವ್ರಿಗೆ, ಅಂದರೆ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡೋದೆಲ್ಲ ತುಂಬ ಕಷ್ಟ, ಅವ್ರ ಕೈಲಿ ಆಗುತ್ತಾ ಇಲ್ವಾ ಅನ್ನೋ ಥರದನ್ನ ಅವ್ರು ಯೋಚನೆ ಮಾಡ್ತಿದ್ರು. ನನಗೆ ಭಯ ಇತ್ತು ಫಸ್ಟು, ಆ ಭಯ ಹೋಗಿ ಇವಾಗ ನನಗೆ ಬೇಕಾಗಿರೋಂಥ ವಿಚಾರಗಳನ್ನು ತಿಳ್ಕೊಳೋಕ್ಕಾಗಲಿ, ಮಾಹಿತಿಗಳನ್ನ ಪಡ್ಕೊಳ್ಳೋಕ್ಕಾಗಲಿ ಉಪಯೋಗ ಆಗ್ತಿದೆ. ಒಂದಷ್ಟು ನನ್ನನ್ನು ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ, ಜನಗಳ ಜೊತೆ ಬರ್ತಿದ್ದೀನಿ, ಅವರಿಂದ ಗುರುತಿಸ್ಕೊಂಡಿದ್ದೀನಿ, ಮತ್ತು ನನ್ನ ಭಾಷೆನೂ ಸ್ವಲ್ಪ ಚೇಂಜ್ ಆಗೈತೆ. ವೇದಿಕೆ ಮೇಲೆ ಆಗಿರ್ಬೋದು, ಒಂದು ಸಭೆ ಸಮಾರಂಭಗಳಾಗಿರ್ಬೋದು, ಒಂದು ಫಂಕ್ಷನ್ಗಳಾಗಿರ್ಬೋದು, ಒಂದು ಅಧಿಕಾರಿಗಳೇ ಆಗಿರ್ಬೋದು, ಎಲ್ಲಾದರೂ ಒಂದು ಸಂಘ ಸಭೆಗಳಲ್ಲಿ ಸುಶೀಲವರೇ ನೀವು ಒಂದೆರಡು ಮಾತಾಡಿ ಅಂತಂದಾಗ ನನಗೆ ಫಸ್ಟ್ ನನಗೆ ನೆನಪಾಗೋದೆ ನಮ್ಮ ಮಾಹಿತಿ ಕೇಂದ್ರ. ಒಂದು ಹಾಸ್ಪಿಟಲು, ಒಂದು ಬ್ಯಾಂಕು, ಎಲ್ಲೇ ಹೋಗ್ಬೇಕು ಅಂತಂದ್ರೂ ನಮ್ಮ ಮನೆಯವ್ರನ್ನೇ ಕಾಯ್ತಾ ಇದ್ದೆ, ಇವಾಗ ಅಂತಂದರೆ ಎಲ್ಲೇ ಹೋಗ್ಬೇಕು ಅಂತಂದ್ರೂ ನಾನು ಇನ್ನೊಬ್ಬರನ್ನ ಕಾಯೋದಿಲ್ಲ,